चर्चे मात राज्य बहला सेंसेशनल इश्यू अदर बगे तमगे बेळकन्न चेलिदारे नमगे ಒಂದು ವ್ಯಕ್ತಿಕ್ಕಿನ್ನ ಕರ್ನಾಟಕ ರಾಜ್ಯದ ಪೊಲೀಸಿನ ಗೌರವದ ವಿಚಾರ ಆಲ್ ಐಪಿಎಸ್ ಆಫೀಸರ್ಸ್ ಮತ್ತು ಪೊಲೀಸ್ ಆಫೀಸರ್ಸ್ ಕೆಳಗಡೆ ಆಫೀಸರ್ಸ್ ಯಾರು ಕೂಡ ಮುಂದೆ ಕೆಲಸ ಮಾಡಲಿಕ್ಕೆ ಆಗುತ್ತಿಲ್ಲ ಇದೊಂದು ಪ್ರೆಸಿಡೆಂಟ್ ಆಗ್ತಾ ಇದೆ ಇಂತ ಒಂದು 376 ಕೇಸ್ ಅಲ್ಲಿ अक्यूज सरकार रक्षण मू ना बेगे केस चीफ मिनिस्टर होम मिनिस्टर नानी के बयसता राज्य के दौड़ मुंदन दिन निला इंतवर काल नड़ीता इंत मंत्री केस अंत ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಬುಕ್ ಇಟ್ಟಿರ್ತಾರಲ್ಲ ಏನು ಬುಕ್ ಅದು ಕೇಸ್ ಲಾ ಬುಕ್ ಹಂಗೆ ಈ ಕೇಸ್ ಲಾ ನೀವು ಸ್ಥಾಪನೆ ಮಾಡ್ತಾ ಇದ್ದೀರಿ ನೀವು ಯಾವುದೇ ಕಂಪ್ಲೇಂಟ್ ಗಳು ಬಂದ್ರು ಕೂಡ ಇದನ್ನೇ ಉತ್ತರ ಹೇಳ್ತಾರೆ ನಿಮಗೆ ನಾನು ಸೌಮ್ಯ ಮುಖರ್ಜಿಗೆ ಹೇಳ್ತಾ ಇದ್ದೀನಿ ಸಂದೀಪ್ ಪಾಟೀಲ್ ಹೇಳ್ತಾ ಇದ್ದೀನಿ ಆ ಚೇತನ್ ಅನ್ನು ಅವರಿಗೆ ಹೇಳ್ತಾ ಇದ್ದೀನಿ ಆಫೀಸರ್ಸ್ ಕೇಳ್ತಾ ಇದ್ದೀನಿ ನೀವಿನ್ನ 16 ವರ್ಷ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇರಬೇಕಾಗುತ್ತದೆ ರಾಜಕಾರಣಿಗಳು ಹೋಗ್ತಾರೆ ನೀವು ಅಟ್ಲೀಸ್ಟ್ ನಿಮ್ಮ ಕಾನ್ಶಿಯಸ್ ವಿರುದ್ಧವಾಗಿ ನೀವು ಯಾಕೆ ಕೆಲಸ ಮಾಡ್ತಾ ಇದ್ದೀರಿ ಇಡೀ ರಾಜ್ಯ ಇಡೀ ದೇಶ ಯಾರು ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಗಳು ಬರೆದಿದ್ದಾರೆ ಹೈಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಗಳು ಬರೆದಿದ್ದಾರೆ ಕಾನೂನನ್ನು ಮಾಡಿದ್ದಾರೆ ಈ ಕಾನೂನನ್ನು ನಂಬಿಕೊಂಡು ಇವತ್ತು ಯಾರು ಬದುಕ್ತಾ ಇದ್ದಾರೆ ಎಲ್ಲರೂ ಕೂಡ ನಿಮ್ಮನ್ನ ನೋಡ್ತಾ ಇದ್ದಾರೆ ಇದನ್ನ ತಾವು ಗಮನ ಇಟ್ಕೊಳ್ಳಬೇಕು ಈಗಾಗಲೇ ವಿರೋಧ ಪಕ್ಷದ ನಾಯಕರು ಕಾನೂನು ಏನು ಹೇಳ್ತದೆ ನೀವು ಯಾವ ರೀತಿ ನಡೆಕೊಳ್ಳಬೇಕು ಅಂತ ಹೇಳಿ ಅವರು ಬೇಸಿಕಲಿ ಇಸ್ ಆಲ್ಸೋ ಎ ಲಾಯರ್ ನಿಮಗೆ ಬಿಡಿಸಿ ಹೇಳಿದ್ದಾರೆ ಈಗ ಬೊಮ್ಮಾಯಿ ಅವರೇನು ಹೇಳಿದ್ರು ನಮ್ಮ ಕಸಬಲ್ಲಿ और कंप्लेंट को ना केस हाथी अद्वान रईटिंग कंप्लेंट को मुझे आम कॉर्ट विचार बेरे विचार दि फस्ट बेसिक ड्यूटी आफ ए पोलिस आफीसर टू फस्ट अरेस्टिंग तक यार फोन और कर्स ಎಷ್ಟು ಹುಡುಗಿರಿಗೆ ಫೋನ್ ಮಾಡಿದ್ದ ಇದೆ ಒಂದು ಹುಡುಗಿ ಫೋನ್ ಮಾಡಿದ್ದ ಅನ್ನೋದೆಲ್ಲ ಈಚೆ ಬರಬೇಕು ಅದು ಬಿಟ್ಬಿಟ್ಟು ಯಾರ್ಯಾರಿಗೂ ಮುಖ ತಗೊಂಡು ಹೋಗಿ ಯಾರ್ಯಾರೋ ಹುಡುಗರು ಹೋಗಿ ಇತ್ತೀಚೆಗೆ ನಾನು ನೋಡಿದೆ ಪಾಪ ಹೆಣ್ಮಗಳು ಹೇಳ್ತಾ ಇರುತ್ತೆ ಯಾಕಪ್ಪ ಅಂತ ಅಂದ್ರೆ ಮೊನ್ನೆ ಯಾರ್ಯಾರದೋ ಕೈಲಿ ಒತ್ತಡವನ್ನು ಮಾಡಿಸ್ತಾ ಇದ್ದೀರಿ ಹೆಣ್ಮಗಳಿಗೆ ನಮ್ಮ ಮಾಧ್ಯಮದವರು ಕೆಲವು ವಿಚಾರಗಳನ್ನ ಹೇಳಿದ್ರೆ ಅದಕ್ಕೆ ವಿರುದ್ಧವಾಗಿ ಒಂದು ಬೇರೆ ಸ್ಟೋರಿಗಳು ಕ್ರಿಯೇಟ್ ಆಗಲಿ ಅಂತ ಹೇಳಿ ಬೇರೆ ನ್ಯೂಸ್ ಅನ್ನ ತಾವು ಬಿಡ್ತಾ ಇದ್ದೀರಿ ಪಾಪ ಹೆಣ್ಮಗಳ ತಂದೆ ತಾಯಿಗೆ ನೋಟಿಸ್ ಕೊಟ್ಬಿಟ್ಟು ತಿರ್ಗಾ ಅವರಿಗೆ ನೀವು ಕಿರುಕುಳ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅವರ ಮೇಲೆ ಒತ್ತಡ ಹಾಕಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅವರಿಗೆ ಎಲ್ಲ ಆರೋಪಿಗಳಿಗೆ ಅವಕಾಶವನ್ನ ಏನೇನು ಬೇಕೋ ಸರಿ ಮಾಡ್ಕೊಳ್ಳಲಿಕ್ಕೆ ಅವಕಾಶವನ್ನು ನೀವು ಮಾಡ್ಕೊಳ್ತಾ ಇದ್ದೀರಿ ಇದೇನಿದು ಈ ದೇಶ ರಾಮ ರಾಜ್ಯನ ನಿಮ್ದು ರಾವಣ ರಾಜ್ಯನ ಇದು ತಾವು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ನಮ್ಮ ಪೊಲೀಸ್ ಅಧಿಕಾರಿಗಳೇ ಹೇಳಬೇಕಾಗ್ತದೆ ಇವತ್ತು ಪಾಪ ಪೇರೆಂಟ್ಸ್ಗೆ ಪಾಪ ದುಃಖದಿಂದ ಅತ್ಕೊಂಡು ಆ ನೋಟಿಸ್ ಓದಿಟ್ಟ ನನ್ನಿಂದ ನಿಮ್ ತೊಂದರೆ ಆಯ್ತು ಅಂತ ಪಾಪ ಆ ಹೆಣ್ಮಗಳು ನೋಯ್ಕೊಡ್ತಾರೆ ಪಾಪ ಅವ್ರ ತಂದೆ ತಾಯಿಗೆ ಅಣ್ಣ ತಮ್ಮನಿಗೆ ಯಾರೇ ಆಗ್ಲಿ ಅವ್ರ ಮಗಳ ಬಗ್ಗೆ ಆತಂಕ ಇದ್ದೇ ಇರ್ತದೆ ಏನೋ ಎತ್ತೋ ಸೋ ಇವತ್ತು ಏನೇನಾಯ್ತು ಮತ್ತೆ ಅದನ್ನೆಲ್ಲ ಪೇರೆಂಟ್ಸ್ ಗೆ ಯಾರು ಕರ್ಕೊಂಡು ಹೋದ್ರು ಎಲ್ಲಿ ಕರ್ಕೊಂಡು ಹೋದ್ರು
ಬೆಂಗಳೂರು ಅಪ್ಪಪ್ಪ ಬಿಜಾಪುರದಲ್ಲಿ ಇದ್ದವರು ಬೆಳಗಾಂ ಗೆಂಗ್ ಹೋದ್ರು ಬೆಳಗಾಂನಲ್ಲಿ ಯಾರು ಮನೆ ಮಾಡಿಬಿಟ್ರು ಅವರದ್ದು ಹೋಟೆಲ್ ಲಿಸ್ಟ್ ಇತ್ತ ಐಡಿ ಇತ್ತ ಅಲ್ಲಿ ಯಾಕೆ ಎಫ್ಐಆರ್ ಫೈಲ್ ಮಾಡಿಸಿದ್ರು ಅದನ್ನ ನಾನು ಐ ಡೋಂಟ್ ವಾಂಟ್ ಟು ಪಾಪ ಅವರ ಪೇರೆಂಟ್ಸ್ ಆತಂಕದಲ್ಲಿದ್ದಾರೆ ನಾನು ಅದರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಪಾಪ ನನ್ನ ಬಗ್ಗೆನೂ ನಾನು ಕೇಳಿದ್ರೆ ಮಾತಾಡಿದ್ರು ಅಪ್ಪಪ್ಪ ಹುಡುಗರು ನನಗೇನು ಬೇಜಾರಿಲ್ಲ ಅವರ ಒತ್ತಡದಲ್ಲಿ ಪಾಪ ಅವರೇನೋ ಮಾತಾಡ್ತಾರೆ ಬಟ್ ಕಾನೂನು ಏನು ಹೇಳ್ತಿದೆ ವಾಟ್ ಇಸ್ ದಿ ಲಾ ಆಫ್ ದಿಸ್ ಲ್ಯಾಂಡ್ ಇದು ಬಹಳ ಇಲ್ಲಿ ಪ್ರಮುಖವಾದಂತಹ ವಿಚಾರ ಒಂದು ಎಫ್ಐಆರ್ ಆಗಿ ನೀವೇ ಹೋಮ್ ಮಿನಿಸ್ಟರ್ ಇಲ್ಲ ಇದೆ ದಾಖಲೆ ವಿಡಿಯೋ ಅಸಲಿ ಅಂತ ಸಾಬೀತಾದ್ರೆ ರೇಪ್ ಕೇಸ್ ಅಂತ ಹೇಳ್ತೀವಿ ಯಾರು ನಮ್ಮ ಹೋಮ್ ಮಿನಿಸ್ಟರ್ ನೀವು ಎಫ್ಐಆರ್ ಹಾಕಿದ್ರಿ ಅವಳಿಗೆ ಹೆಣ್ಮಕ್ಳು ಪಡೆದ್ರು ಅದಾದ್ಮೇಲೆ ಏನಾಗಬೇಕು ಪ್ರೊಸೀಜರ್ ಆ ಪ್ರೊಸೀಜರ್ ಫಾಲೋ ಮಾಡ್ತಾ ಇದ್ದೀರಾ ಎಲೆಕ್ಷನ್ ನಡೆಸ್ಕೊಂಡ್ರಿ ಎಲೆಕ್ಷನ್ ಬಂದಿದ್ದಲ್ಲಿ ಪಾಪ ಕೊರೋನಾ ಅಂತ ಅಟ್ಬಿಟ್ಟು ಎಲ್ಲರೂ ಕೊರೋನಾ ಆದ್ರೆ ಬೆಂಗಳೂರು ಹಾಸ್ಪಿಟಲ್ ಬಂದು ಪಾಪ ಎಮರ್ಜೆನ್ಸಿ ಎಮ್ ಎಲ್ ಎಗಳು ಇಲ್ಲ ಅಂದ್ರೆ ಬೆಳಗಾಂ ಹಾಸ್ಪಿಟಲ್ಗೆ ಏನ್ರಿ ನಾನು ಗೋಕಾಕಲ್ಲಿ ಹೋಗಿ ಅಡ್ಮಿಟ್ ಆಗೋಣ ಅಂತ ಇದ್ದೆ ಅಂತ ಸ್ಪೆಷಾಲಿಟಿ ಹಾಸ್ಪಿಟಲ್ ಗೋಕಾಕಲ್ಲಿ ಯಾವನಾದ್ರು ಪೇಷಂಟ್ ಪಿಪಿ ಕಿಟ್ ಹಾಕೊಂಡು ಮಲಿಕೋತೇನೆ ಎಲ್ಲಾದ್ರು ನೋಡಿದ್ರೆ ರಾಜ್ಯದಲ್ಲಿ ಮಾಧ್ಯಮದ ನೀವೇನು ನೋಡಿದ್ರೇನಪ್ಪ ಪೇಷಂಟ್ ಪಿಪಿ ಕಿಟ್ ಹಾಕೊಂಡು ಬರುವುದು ಯಾರು ನರ್ಸ್ಗಳು ಡಾಕ್ಟರ್ಗಳು ಎಡ ಎತ್ತ ಅವರು ಪಿಪಿ ಕಿಟ್ ಹಾಕೊಂಡು ನಾನು ಮಲಗಿದ್ದೆ ಹಾಸ್ಪಿಟಲ್ ಇವರು ಮಲಗಿದ್ದೆ ನಮ್ಗೆ ಯಾರು ಡಾಕ್ಟರ್ಗಳು ಫೇಮಸ್ ಪರ್ಮಾಲಜಿಸ್ಟ್ಗಳು ನಮ್ಗೆ ನೋಡಿದವರು ಇವ್ರಿಗೂ ಅಷ್ಟೇ ಇವ್ರಿಗೆ ಚೀಫ್ ಮಿನಿಸ್ಟರ್ ಒಬ್ರು ನೋಡಿದವರು ಇವ್ರಿಗೂ ಯಾರು ಪಿಪಿ ಕಿಟ್ ಹಾಕ್ಬಿಡಿ ಅಂತ ಹೇಳಿ ಅಲ್ಲಿ ಪಿಪಿ ಕಿಟ್ ಹಾಕೊಂಡು ಫೋಟೋ ತೆಗೆದುಕೊಂಡು ಕಳಿಸ್ಬಿಟ್ರೆ ತೆಗಿಲೇ ಯಾವ ರಿಪೋರ್ಟ್ ಎಲ್ಲಿ ಬಂದಿತ್ತು ಕೊರೋನಾ ಯಾವ ರೀತಿ ನೀವು ಸಹಾಯ ಮಾಡ್ತಾ ಇದ್ದೀರಿ ಯಾರ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟರು ಆ ಪಿಪಿ ಕಿಟ್ ಹಾಕೊಳ್ಳೋಕ್ಕಿಂತ ಮುಂಚಿತಾಗಿ ಸೇರಕ್ಕಿಂತ ಮುಂಚಿತಾಗಿ ಎಲ್ಲಿ ಟೆಸ್ಟ್ಗಳಾಗಿತ್ತು ಯಾವ ತರ ಟೆಸ್ಟ್ ಆಗಿತ್ತು ಟ್ರ್ಯಾಕಿಂಗ್ ಟ್ರೇಸಿಂಗ್ ಎಲ್ಲ ರೆಕಾರ್ಡ್ ದಾಖಲಾಗಿತ್ತು ಅದಾದ್ಮೇಲೆ ಬಿಡಿಸಿ ಕೊನೆಗೆ ನೀವು ಇಷ್ಟು ಈ ರೀತಿ ರಕ್ಷಣೆ ಕೊಟ್ರೆ ಏನಿದ್ದು ಅಡ್ವೊಕೇಟ್ ಈ ಮಧ್ಯದಲ್ಲಿ ಏನ್ ಪ್ರೆಷರ್ ಅವರು ಅವರೆಲ್ಲ ನಮ್ಮ ಅಡ್ವೊಕೇಟ್ಗಳು ಪಾಪ ಹೆಣ್ಮಕ್ಳು ಅಡ್ವೊಕೇಟ್ ಅಂತ ಆದ್ರೆ ಯಾರ ನಮ್ಮ ಪಾರ್ಟಿಯವರು ಕೆಲವರೆಲ್ಲ ಹೋಗಿ ರಕ್ಷಣೆ ಮಾಡ್ತಾರಪ್ಪ ಆ ಹೆಣ್ಮಕ್ಳು ನಾನು ಕೇಳ್ಕೊಂಡಿದ್ದೆ ಸಿದ್ದರಾಮಯ್ಯನವರು ನೀವು ಸಹಾಯ ಮಾಡಿ ರಮೇಶ್ ಕುಮಾರ್ ಸಹಾಯ ಮಾಡಿ ಶಿವಕುಮಾರ್ ಸಹಾಯ ಮಾಡಿ ಆಯ್ತು ಒಬ್ಬ ಪೊಲಿಟಿಕಲ್ ಮನುಷ್ಯ ಈ ರೀತಿ ಒಬ್ಬ ರೇಪಿಸ್ಟ್ ಅವ್ರ ವೃತ್ತಿ ಅಡ್ವೊಕೇಟ್ ವೃತ್ತಿಗಳು ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಎಲ್ಲ ಪಾರ್ಟಿಯವರು ಮಾಡ್ತಾರೆ ಅವರು ಮಾಡಿದ್ರೆ ಏನು ಅವ್ರ ಮೇಲೆ ಪ್ರೆಷರ್ ಅವರೇ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಫೋನ್ ಮಾಡಿದ್ದಾರೆ ನೀವು ಇದನ್ನ ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡಲಿಕ್ಕೆ ಮಂತ್ರಿಗಳು ಪ್ರಯತ್ನವನ್ನ ಮಾಜಿ ಮಂತ್ರಿಗಳು ಪ್ರಯತ್ನ ಮಾಡ್ತಾರೆ ಅವ್ರ ಕುಟುಂಬದವ್ರು ಪ್ರಯತ್ನ ಮಾಡಿದ್ದಾರೆ ಅವ್ರ ತಂದೆ ತಾಯಿದ್ದೀರಿ ಅವರ ಮೇಲೆ ಒತ್ತಡ ಏನಿದ್ದಾರೆ ಆ ಹೆಣ್ಮಕ್ಳಿಗೆ ಟಾರ್ಚರು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಟಾರ್ಚರು ಆ ಹೆಣ್ಮಗಳು ಯಾರ ರಕ್ಷಣೆ ಮಾಡುದು ಅಂತ ಹೇಳಿದ್ದಾರೆ ಹೆಣ್ಮಗಳು ನನ್ನ ಕಷ್ಟ ಹೆಂಗಿತ್ತು ನಾನು ಹೇಳ್ಕೊಂಡೆ ಇತ್ತು ಸಹಾಯ ಮಾಡಿದ್ರು ನನಗೆ ಸಹಾಯ ಮಾಡುದು ಹರ್ಷವಣ್ಣ ಸಹಾಯ ಮಾಡುದು ಹೇಳಿದ್ದಾರೆ ನೀವು ಕರೆ ಏನ್ ಬೇಕು ಹೇಳ್ತಾರೆ ನಾನು ಅಸೆಂಬ್ಲಿಯಲ್ಲಿ ಹೇಳಿದ್ದೇನೆ ಅಟ್ಲೀಸ್ಟ್ ಇಂಥದ್ದ ಬೈಲ್ಗಾಲು ಹೇಳಿದ್ರಲ್ಲ ಅಂತ ಈಗ ನೀವು ಮಾಧ್ಯಮದಲ್ಲೇ ನೀವು ನಾ ಹಿಂದೆ ಎಲ್ಲ ಮಾಧ್ಯಮದಲ್ಲೇ ನೋಡಿದ್ದೀನಿ ಈಗ ನೀವು ಮಾಧ್ಯಮದಲ್ಲೇ ಬರ್ತಾ ಇದೆ ಕನ್ಸಂಟ್ ಅಂತ ನೀನು ರೇಪೆ ಕನ್ಸಂಟು ಇಲ್ಲೋ ಅನ್ನೋದು ತೀರ್ಮಾನ ಮಾಡೋದು ಪೊಲೀಸ್ ಅಧಿಕಾರಿಗಳೇ ನೀವಲ್ಲ ಇಟ್ ಇಸ್ ನಾಟ್ ಯು ಕಾನ್ ಡೂ ಇಟ್ ಮುಖರ್ಜಿ ಅವರೇ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಐ ಪಿ ಎಸ್ ಸ್ಟಾರ್ ಗೌರವಕ್ಕೆ ತಕ್ಕೆ ತರಕೊಳಗೆ ಹೋಗಬೇಡಿ ಸಂದೀಪ್ ಪಾಟೀಲ್ ಅವರೇ ಅದ್ಯಾರು ಅನುಚೇತನ್ ಅವ್ರ ಅನುಚೇತನ್ ನಿಮ್ಮ ಸ್ಟಾರ್ ನಿಮ್ಮ ಕಾಕಿಗೆ ಅಗೌರವನ್ನ ಈ ಒತ್ತಡಕ್ಕೆ ನೀವು ಮಣಿಯಕ್ಕೆ ಹೋಗ್ಬೇಡಿ ದಿ ಕೋರ್ಟ್ ಹ್ಯಾಸ್ ಟು ಡಿಸೈಡ್ ಟ್ರಯಲ್ ಹ್ಯಾಸ್ ಟು ಟೇಕ್ ಪ್ಲೇಸ್ ಲೆಟ್ ದಿ ಡೇಟ್ ಟೇಕ್ ಪ್ಲೇಸ್ ಇದಕ್ಕೆ ನೀವು ಅವಕಾಶವನ್ನ ನೀವು ಮಾಡ್ಕೊಳಕ್ ಹೋಗ್ಬೇಡಿ ಯು ಶುಡ್ ಸೆಟ್ ಅನ್ ಎಕ್ಸಾಂಪಲ್ ಇವತ್ತು ನಾವು ಈ ಸಂದರ್ಭದಲ್ಲಿ ನಮ್ಮ ನಾಯಕರು ಏನು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ನೀವೇ ಹೇಳಿ ಮಾಧ್ಯಮದವರು ನೀವೇ ರಿಪೋರ್ಟ್ ಮಾಡಿದ್ದೀರಿ ಯಾರು ನಮ್ಮೂರು ಕೂಡ ಹೇಳಿದ್ದಾರೆ ಎಸ್ ಮೆಟ್ ದಿ ಮಿನಿಸ್ಟರ್ಸ್ ಅಂತ ನೀವು ತಪ್ಪಿರ್ಬೋದು ಅಷ್ಟೇ ಸೆಂಟ್ರಲ್ ಮಿನಿಸ್ಟರ್ ಮೀಟ್ ಮಾಡಿದ್ರು ಸ್ಟೇಟ್ ಮಿನಿಸ್ಟರ್ ಮೀಟ್ ಮಾಡಿದ್ರು ಹೋಮ್ ಮಿನಿಸ್ಟರ್ ಮೀಟ್ ಮಾಡಿದ್ರು ಅಂತ ಬಂದ ಬಂದ್ರೆ ಯಾರು ಡಿನೈ ಮಾಡ್ಬೋದ ನಮ್ಗೆ ಏನೇನು ಎವಿಡೆನ್ಸ್ ಬೇಕೋ ಫುಟೇಜಸ್ ಬೇರೆ ಬೇರೆ ಎಲ್ಲ ಇದೆ ಈಗ ನಾನು ಅದನ್ನ ಮಾತಾಡಕ್ ಹೋಗುದು
whether he had come down the phone record ide phone thaitkon bandito ella cdr galu namdella cdr galella open maartta idiri namge yarar phone maartavare anta kelkota idiri yenen maadbeku anta ella record galu aagta ide tagiri oba accused oba rape accused cdr ide eshtu hen magalige phone maadidare yarar jothe samparka itto yarar jothe yenu nittu anta ee chik thaitkon banni yak sumne inna kootkondidiri neevu avrella yak kalsira neevu और जन की रीति आगो ऐन पाप हेण्मू उड़े धैर्य बंद नम समाज मुद्दे हेतर इन जन आगो हिंदे कूड़ा रीति सी डी एलेक्षन टाइम रिज आगे सी डी आडियो रिज आगे अद्वान सदर्भ इंत एस्टो किलो विचार नोड़ नहीं कूडले यू टेक आक्षन ನೀವು ಆಫೀಸರ್ ನ ರಜಿನ ಮೇಲೆ ಕಳಿಸಿದ್ದೀರಿ ಅವರು ಹೇಳಿದಂಗೆ ಇಟ್ ಹ್ಯಾಸ್ ಬಿಕಮ್ ನೀಲ್ ದಿ ಹೈ ಕೋರ್ಟ್ ಆಫ್ ಕರ್ನಾಟಕ ನಮ್ದು ಅಪೀಲ್ ಏನಂತಂದ್ರೆ ಒಂದು ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆ ಈಗಾಗಲೇ ನಮ್ಮ ಕೋರ್ಟ್ ಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಕೈ ಮೂದು ಕೇಳ್ಕೊಳ್ತಾ ಇದ್ದೇನೆ ಹೋಮ್ ಮಿನಿಸ್ಟರ್ ಅವರೇ ನಿಮ್ಮ ಹೆಸರುಗಳೆಲ್ಲ ಒಳ್ಳೊಳ್ಳೆ ಸ್ಥಾನಕ್ಕೆ ಕೇಳ್ತಾ ಇದೀವಿ ನಾವು ನಿಮ್ಗೊಳ್ಳೇದಾಗ್ಲಿ ನಮ್ದೇನ್ ತಕರಾರಿಲ್ಲ ಬಟ್ ಈ ಕೇಸಲ್ಲಿ ಸ್ಥಾನ ಕಳ್ಕೊತಾ ಇದ್ದೀರಲ್ಲ ಅಂತ ನಮ್ಗೆ ಬೇಜಾರು ಯು ಆರ್ ಲೂಸಿಂಗ್ ಎ ಗ್ರೇಟ್ ಆಪರ್ಚುನಿಟಿ ಇಡೀ ನಿಮ್ಮ ಇದರ ಅಧಿಕಾರದಲ್ಲಿ ಕಪ್ಪು ಚುಕ್ಕೆ ಇವತ್ತು ಆಗ್ತಾ ಇದೆ ಯು ಆರ್ ನಾಟ್ ಓನ್ಲಿ ದಿ ಲಾ ಮಿನಿಸ್ಟರ್ ಯು ಆರ್ ನಾಟ್ ದಿ ಓನ್ಲಿ ಹೋಮ್ ಮಿನಿಸ್ಟರ್ ಪ್ಲಸ್ ಲಾ ಯು ಆರ್ ದಿ ಹೋಮ್ ಮಿನಿಸ್ಟರ್ ಅಂಡ್ ದಿ ಲಾ ಮಿನಿಸ್ಟರ್ ಎಂತ ಹೆಸರಿದೆ ನಿಮ್ಮ ತಂದೆಗೆ ಎಂತ ಹೆಸರಿದೆ ನೀವ ಯಾಕೆ ಇದರಲ್ಲಿ ತಗಲ ಕೊಡ್ತಾ ಇದ್ದೀರಿ ಎಲ್ಲ ಪೇಪರ್ ಕಟ್ಟಿಂಗ್ ಏನೇನು ಹೇಳಿದ್ರು ಯಾರಾರು ಹೇಳಿದ್ರು ನನ್ನತ್ರ ಫೈಲ್ ಇದೆ ಇಲ್ಲಿ ಆ ಹೆಣ್ಮಗಳು ಏನು ಹೇಳಿದ್ರು ಎಲ್ಲ ಏನು ಹೇಳಿದ್ರು ಎಲ್ಲ ಇದೆ ಸೊ ಯು ಸೆಟ್ ಅನ್ ಎಕ್ಸಾಂಪಲ್ ದೇರ್ ಇಸ್ ನೋ ಆಪ್ಷನ್ ಯು ವಿಲ್ ಹ್ಯಾವ್ ಟು ಸ್ಟೆಪ್ ಡೌನ್ ಬೇರೆ ಯಾರ್ಯಾರು ಮಂತ್ರಿಗಳು ಅವ್ರಿಗೂ ಬೇರೆ ಆಪ್ಷನ್ ಇಲ್ಲ ಯು ಕಾಂಟ್ ಸಪೋರ್ಟ್ ಎ ರೇಪ್ ವಿಕ್ಟಿಮ್ ರೇಪ್ ರೇಪಿಸ್ಟ್ ರೇಪಿಸ್ಟ್ ನೋಡಿ ನಾವು ಹೆಣ್ಮಗಳಿಗೆ ಆ ನೋವಿನಿಂದ ಕೇಳ್ಕೊಂಡಿದೆ ಪಾಪ ಪೇರೆಂಟ್ಸ್ಗೂ ನಾವು ರಕ್ಷಣೆ ನಿಲ್ಲಬೇಕಾಗ್ತದೆ ಆ ಹೆಣ್ಮಗಳು ನಿಲ್ಲಬೇಕಾಗ್ತದೆ ಎಲ್ಲ ರಾಜ್ಯದಲ್ಲಿ ಎಲ್ಲೇ ಅನ್ಯಾಯ ಆಗಲಿ ಇಂತಹ ಸಂದರ್ಭದಲ್ಲಿ ನಾವು ಒಬ್ಬ ಪ್ರತಿಪಕ್ಷವಾಗಿ ಒಂದು ಪಕ್ಷವಾಗಿ ನಾವು ಗೌರವದಿಂದ ಕಾಪಾಡಬೇಕಾದ ಒಂದು ಮಾನವೀಯತೆ ಇದೆ ಸೊ ಎಲ್ಲರೂ ಕೂಡ ಯಾಕೆ ಈ ಸಂದರ್ಭದಲ್ಲಿ ನೀವು ಮಾಡ್ತಾ ಇರೋದು ನೋಡಿದ್ರೆ ಯಾವ ಹೆಣ್ಮಗಳು ಕೂಡ ಸೇಫ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಇದು ಯಾರ ಕಾಲದಲ್ಲಿ ಇಂಡಿಯನ್ ಕಾಲದಲ್ಲಿ ಇದು ಯಾರ ಕಾಲದಲ್ಲಿ ಬಸವರಾಜ ಭವನದಲ್ಲಿ ಇದು ನಾವು ಈ ಹೆಣ್ಮಗಳಿಗೆ ಎಲ್ಲ ಹೆಣ್ಮಕ್ಕಳು ಕೂಡ ನೀವು ನ್ಯಾಯವನ್ನ ಒದಗಿಸ್ಕೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ದೆ ಕೂಡಲೇ ಅವ್ರನ್ನ ಆ ರೇಪಿಸ್ಟ್ ರಮೇಶ್ ಅನ್ನ ಬಂಧಿಸಬೇಕು ಅಂತ ಹೇಳಿ ಆ ಒತ್ತಾಯವನ್ನ ನಾವು ಮಾಡ್ತಾ ಇದ್ದೇವೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕು ಓಕೆ ಏನಾಗಿದೆ ನಮ್ಗೆ ಗೊತ್ತಿಲ್ಲ ಮೆಡಿಕಲ್ ಅಲ್ಲಿ ಗೊತ್ತಲ್ಲ ಯಾವ ರೀತಿ ಮೆಡಿಕಲ್ ಎಕ್ಸಾಮ್ ಪಾಪ ಅವ್ರು ಹೇಳ್ತಿದ್ದಲ್ಲ ಎಲ್ಲ ತಿರ್ಚಿಬಿಟ್ಟವ್ರೆ ತಿರ್ಚಿಬಿಟ್ಟವ್ರೆ ಅಂತ ಅದ್ ಯಾರು 5 ಕೋಟಿ ಅಕೌಂಟ್ ಬಿಟ್ಟಿರುತ್ತೆ ಅದ್ ಯಾರು ಹೇಳ ಸರಿಲ್ಲ ಯಾರು 5 ಕೋಟಿ ಈ ಮಧ್ಯೆ ಇನ್ನೊಂದು ಯಾವ್ದೋ 1 ಕೋಟಿ ಇಟ್ಕೊಂಡು ಕೊಟ್ಟಿ ಎಫ್ಐಆರ್ ಆಗಿದೆ ಅದ್ ಬೇರೆ ಅದನ್ನ ಬೇರೆ ಸಂದರ್ಭ ನಾನು ಮಾತಾಡ್ತೀನಿ ಎಲ್ಲ ಒಂದು ಎಫ್ಐಆರ್ ಆಗಿದೆ ಯಾವ ಏನೇನು ಸ್ಟೇಟ್ಮೆಂಟು ಏನೇನು ಮಾಡಿ ಯಾಕೆ ಆ ಡೈಲಾಗ್ ಗಳೆಲ್ಲ ಹೊಡೆದ್ರಲ್ಲ ಯಾಕೆ ತಿರ್ಗಾ ಡೈಲಾಗ್ ಹೆಚ್ಚು ಗೊತ್ತಲ್ಲ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಈಗ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ಯಾರು ನಿಮ್ಗೆ ಲಂಚ ಕೇಳಿದ್ರು ಯಾರು ಒತ್ತಡ ಮಾಡಿದ್ರು ಏನು ಇತ್ತಂತ ಪಾಪ ಹೆಣ್ಮಗಳ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀರಾ ನಿಮ್ ಕ್ಯಾರೆಕ್ಟರ್ ಏನಾಯ್ತು ಎಂತೆಂತ ಶಬ್ದಗಳು ಉಪಯೋಗಿಸಿದ್ಯ ಒಂದ್ ನಿಮಿಷ ಪ್ಲೀಸ್ ಎಂತೆಂತ ಶಬ್ದಗಳು ಉಪಯೋಗಿಸಿದ್ರ ಇಡೀ ನಮ್ಮ ಮಾನವರ ಚರ್ಮಕ್ಕೆ ಇಡೀ ರಾಜಕಾರಣಿಗಳೇ ತಲೆ ತಗ್ಗಿಸ್ಬೇಕು ಕರ್ನಾಟಕ ಭವನಕ್ಕಿನ್ನ ಪೊಲೀಸ್ ಹೋಗಿಲ್ಲ ನಾಟ್ ಕಂಡು ಕರ್ನಾಟಕ ಭವನ್ ಅಲ್ಲಿ ನೋಡ್ಬೇಕು ಆ ಫೋಟೋಗ್ರಾಫ್ ಬೇಕು ವಿಡಿಯೋಗಳನ್ನ ನೋಡಿದ್ದೇವೆ ಎಲ್ಲಿಗೆ ಧೈರ್ಯ ದೇಲಿ ಯಾರ ಹೆಸರುಗಳು ಬಂದಿದೆ ಯಾರ ಮನೆಗಳು ಬಂದಿದೆ ಎಷ್ಟು ಜನ ಕರೆದ್ರು ಸೊ ಎಲ್ಲ ತರದ ಇನ್ವೆಸ್ಟಿಗೇಷನ್ ಆಗ್ಬೇಕು ನಾನು ಹೇಳ್ತಾ ಇದ್ದೀನಿ This is not the issue of an individual. It is the law. ಒಂದು ಹೆಣ್ಣುಮಗಳಿಗೆ ಈ ರಾಜ್ಯದ ಕಾನೂನು ನಮ್ಮ ರಾಜ್ಯದ ಒಂದು ಗೌರವ
ಪ್ಯಾಕೇಜ್ ಬೇರೆ ಬೇರೆ ಕೇಸ್ ಅಲ್ಲ ಒಂದು ದೇ ಹ್ಯಾವ್ ಸೆಟ್ ಅ ಬೇಸಿಕ್ ಎಕ್ಸಾಂಪಲ್ ಸೋ ಈ ದಿಟ್ಟಲ್ಲಿ ಇದಾಗಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯವನ್ನ ನಾನು ಮಾಡ್ತಾ ಇದೀನಿ ಇದನ್ನ ಹೋರಾಟ ನೀವೇನಾದ್ರು ಮಾಡಲಿಲ್ಲ ಅಂದ್ರೆ ನಮ್ಮ ಪಕ್ಷ ಇದನ್ನ ತೆಗೆದುಕೊಂಡಿದೆ ಮುಂದುವರಿಸುತ್ತದೆ ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿ ಜನರಿಗೆ ಏನೇ ಕೇಸ್ ಆದರೂ ಕೂಡ ದಿಸ್ ವಿಲ್ ಸೆಟ್ ಅನ್ ಎಕ್ಸಾಂಪಲ್ ಇದಕ್ಕೆ ಅವಕಾಶವನ್ನು ಕೊಡಬೇಡಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ಪೊಲೀಸ್ ಅಧಿಕಾರಿಗಳು ಕೂಡ ಪ್ಲೀಸ್ ಡೋಂಟ್ ಅಲೋ ಟು ಸೆಟ್ ಅ ಪ್ರೆಸಿಡೆಂಟ್ ಆನ್ ದಿಸ್ ಇಶ್ಯೂ ಬ್ಯಾಡ್ ಪ್ರೆಸಿಡೆಂಟ್ ಹೋಮ್ ಮಿನಿಸ್ಟರ್ ಸಾಹೇಬ್ರೇ ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫಾರ್ ದಿ ಸೀಟ್ ಆಫ್ ಜಸ್ಟಿಸ್ ನೀವು ಒಂದು ದೊಡ್ಡ ಸ್ಥಾನದಲ್ಲಿ ಒಬ್ಬ ಲಾ ಮಿನಿಸ್ಟರ್ ಆಗಿಟ್ಕೊಂಡು ಒಬ್ಬ ಹೋಮ್ ಮಿನಿಸ್ಟರ್ ಆಗಿಟ್ಕೊಂಡು ನೀವು ಇದಕ್ಕೆ ರಕ್ಷಣೆ ಮಾಡ್ತಾ ಇರೋದು ಒಂದು ದೊಡ್ಡ ಅಪಾರವಾದಂತ ಅವಮಾನ ಇದು ಅಗೌರವನ್ನ ನಿಮ್ಮ ಕಾನೂನಿಗೆ ತಾವು ತರ್ತಾ ಇದ್ದೀರಿ ಅಂತ ಹೇಳಿ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಮಸ್ಕಾರ ನೋಡಿ